ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 175. ರೋಮನ್ನು ಪ್ರತಿನಿಧಿಸುವ ಈ ನಾಲ್ಕನೆಯ ಮೃಗಕ್ಕೆ ದಾನಿಯೇಲನು ಯಾವುದೇ ವಿವರವಾದ ಹೆಸರನ್ನು ನೀಡುವುದಿಲ್ಲ. ಆದರೆ ಉಳಿದವುಗಳನ್ನು ಸಿಂಹದಂತೆ, ಕರಡಿಯಂತೆ, ಚಿರತೆಯಂತೆ ಎಂದಿದ್ದಾನೆ. ನಾಲ್ಕನೆಯದು ಎಷ್ಟೋ ಭಯಂಕರವೂ ಭೀಕರವೂ ಆಗಿದ್ದು ಈ ಲೋಕದ ಯಾವ ಮೃಗವನ್ನೂ ಅದರೊಂದಿಗೆ ಹೋಲಿಸಲು ಸಾಧ್ಯವಾಗದು. ಪ್ರಕಟಣೆಗಾರನಾದ ಯೋಹಾನನು ತನ್ನ ಪ್ರದರ್ಶನದಲ್ಲಿ ಇದೇ ಸಾಂಕೇತಿಕ ಮೃಗವನ್ನು ಸರ್ಕಾರವನ್ನು ನೋಡಿ ಅದನ್ನು ವಿವರಿಸಲು ಹೆಸರೊಂದಿಲ್ಲನಂತಾದನು ಮತ್ತು ಕಡೆಗೆ ಅನೇಕ ಹೆಸರುಗಳನ್ನು ಅದಕ್ಕೆ ನೀಡುತ್ತಾನೆ. ಬೇರೆಯವುಗಳೊಂದಿಗೆ ಆತನು ಅದನ್ನು ಪಿಚಾಚಿ ಎಂದು ಕರೆಯುತ್ತಾನೆ. ಪ್ರಕಟಣೆ 12:9. ಆತನು ಖಂಡಿತವಾಗಿಯೂ ಒಂದು ಸೂಕ್ತವಾದ ಹೆಸರನ್ನು ಆರಿಸಿಕೊಂಡಿದ್ದಾನೆ. ರೋಮನ್ನು ಅದರ ರಕ್ತಮಯವಾದ ಪೀಡನೆಗಳ ಬೆಳಕಿನಲ್ಲಿ ನೋಡುವಾಗ ನಿಶ್ಚಯವಾಗಿಯೂ ಅದು ಭೂಲೋಕದ ಎಲ್ಲ ಸರ್ಕಾರಗಳಿಗಿಂತ ಹೆಚ್ಚು ಪೈಶಾಚಿಕವಾಗಿತ್ತು. ವಿಗ್ರಹಾರಾಧಕ ರೋಮಿನಿಂದ ಪೋಪನ ಆಡಳಿತಕ್ಕೆ ಬದಲಾಗುವುದರಲ್ಲಿಯೂ ಅದು ಸೈತಾನನ ಒಂದು ಮುಖ್ಯ ಗುಣಲಕ್ಷಣವನ್ನು ವಿಷದಗೊಳಿಸುತ್ತದೆ. ಕ್ರೈಸ್ತ ಧರ್ಮದಲ್ಲದ ರೋಮ್ ತನ್ನನ್ನು ಕ್ರೈಸ್ತರೆಂದು, ಕ್ರೈಸ್ತ ರಾಜ್ಯವೆಂದು ಹೇಳಿಕೊಳ್ಳುವಾಗ ಆತನು ಸಹ ಪ್ರಕಾಶಮಯ ದೂತನಂತೆ ತನ್ನನ್ನು ರೂಪಾಂತರಿಸಿಕೊಳ್ಳುತ್ತಾನೆ. 2 ಕೊರಿಂಥ 11:14. ಈ ಕೊನೆಯ ಅಥವಾ ರೋಮ್ ಎಂಬ ಮೃಗದ ಬಗ್ಗೆ, ವಿಶೇಷವಾಗಿ ಅದರ ವಿಚಿತ್ರವಾದ ಪೋಪನ ಕೊಂಬಿನ ಬಗ್ಗೆ ಕೆಲವೊಂದು ವಿವರಗಳನ್ನು ಕೊಟ್ಟ ಮೇಲೆ ಪ್ರವಾದಿಯು ಈ ಕೊಂಬಿನ ಬಗ್ಗೆ ತೀರ್ಪನ್ನು ನೀಡಲಾಗುವುದು ಮತ್ತು ಅದು ತನ್ನ ಪ್ರಭುತ್ವವನ್ನು ಕಳಕೊಳ್ಳಲು ಪ್ರಾರಂಭಿಸುವುದು ಎಂದು ಹೇಳುತ್ತಾನೆ. ಅದು ಕ್ರಮೇಣವಾಗಿ ಪ್ರಕ್ರಿಯೆಯಲ್ಲಿ ಮೃಗದ ನಾಶವಾಗುವವರೆಗೆ ವ್ಯಯವಾಗುವುದು. ಈ ಮೃಗ ಅಥವಾ ರೋಮ್ ಸಾಮ್ರಾಜ್ಯವು ಅದರ ಕೊಂಬುಗಳು ಅಥವಾ ವಿಭಾಗಗಳಲ್ಲಿ ಇನ್ನೂ ಅಸ್ತಿತ್ವದಲ್ಲಿದೆ ಮತ್ತು ಕರ್ತನ ದಿನದಲ್ಲಿ ಅದು ಜನರ ಸಮೂಹವು ಎದ್ದು ಬರುವಾಗ ಮತ್ತು ಸರ್ಕಾರಗಳು ಉರುಳಿ ಬೀಳುವಾಗ ಹತ್ಯೆಗೊಳ್ಳುವುದು. ಇದು ಪರಲೋಕ ಆಡಳಿತದ ಪೂರ್ವ ಸಿದ್ಧತೆಯಾಗಿದೆ. ಅದನ್ನು ಇನ್ನೂ ಪರೀಕ್ಷೆ ಮಾಡಬೇಕಾಗಿರುವ ಇತರೆ ವೇದ ಭಾಗಗಳಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಹೇಗಿದ್ದರೂ ಪೋಪ್ ಅಧಿಕಾರದ ಕೊಂಬಿನ ನಾಶನವು ಮೊದಲಿಗೆ ಬರುತ್ತದೆ. ಅದರ ಶಕ್ತಿ ಮತ್ತು ಪ್ರಭಾವವು ನೆಪೋಲಿಯನನ್ನು, ಪೋಪನನ್ನು ಫ್ರಾನ್ಸಿಗೆ ಕೈದಿಯಾಗಿ ಕರಕೊಂಡು ಹೋದಾಗ ನಾಶವಾಗತೊಡಗಿತು. ಆಗ ಪೋಪನ ಶಾಪಗಳಾಗಲಿ ಅಥವಾ ಅವರ ಪ್ರಾರ್ಥನೆಗಳಾಗಲಿ ಅವರನ್ನು ಬೊನಾಪಾರ್ಟಿನ ಬಲಾಧಿಕಾರಿಯಾಗಲಿ ಬಿಡುಗಡೆಗೊಳಿಸಲಿಲ್ಲ. ಪೋಪನು ಹೇಳಿಕೊಳ್ಳುತ್ತಿದ್ದ ತನ್ನ ದೈವಿಕ ಅಧಿಕಾರವು ಮತ್ತು ಶಕ್ತಿಯು ಆಧಾರವಿಲ್ಲದ್ದು ಎಂಬುದು ರಾಷ್ಟ್ರಗಳಿಗೆ ಸ್ಪಷ್ಟವಾಯಿತು. ನಂತರದಲ್ಲಿ ಪೋಪನ ಐಹಿಕ ಶಕ್ತಿಯ 1870 ತ್ವರಿತವಾಗಿ ಕ್ಷೀಣಿಸುತ್ತಾ ಬಂತು. ಅದು ತನ್ನ ಐಹಿಕ ಅಧಿಕಾರದ ಕಡೆಯ ಕುರಹನ್ನು ವಿಕ್ಟರ್ ಇಮ್ಮಾವೆಲ್ ಎಂಬ ಆತನ ಕೈಯಲ್ಲಿ ಕಳಕೊಂಡಿತು. ಆದಾಗ್ಯೂ ನಾಶವಾಗುತ್ತಿರುವ ಸಮಯದಲ್ಲೆಲ್ಲ ಅದು 1870 ತನ್ನ ಕಡೆಯ ಮಹಾ ಹೇಳಿಕೆಗಳಾದ ದೇವದೂಷಣೆಯ ಕೊಬ್ಬಿನ ಮಾತುಗಳನ್ನು ಆಡುತ್ತಲೇ ಇತ್ತು. ತನ್ನ ಉರುಳುವಿಕೆಯ ಕೆಲವು ತಿಂಗಳು ಹಿಂದೆ ಅದು ಪೋಪರುಗಳ ದೋಷರಹಿತತೆಯನ್ನು ಸಾರಿ ತಿಳಿಸಿತು. ಇವೆಲ್ಲವುಗಳನ್ನು ಪ್ರವಾದನೆಯಲ್ಲಿ ಹೀಗೆ ಬರೆಯಲಾಗಿದೆ. ಆಗ ನಾನು ನೋಡುತ್ತಿರಲು ಅವರ ನಾಶನವು ಪ್ರಾರಂಭವಾದಾಗ ಕೊಂಬಿನ ವಿರುದ್ಧ ತೀರ್ಪನ್ನು ನೀಡಿದಾಗ ಇಗೋ ಕೊಂಬು ಬಡಾಯಿ ಕೊಚ್ಚಿಕೊಂಡು ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶಪಡಿಸಿದರು. ದಾನಿಯೇಲ 7:11. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.